Teşekkürler. Aramayış. Aramayış. Bir fi. Hayır. Aramayış. Vaktu Prudurayç. ಬರ್ತೀವಿ ಬೇಗ ಹುಡುಗರು. ಎಲ್ಲರೂ ಚುನಾವಣೆ ನಿಂತಿದ್ದಾರೆ. ಈ ಚುನಾವಣೆ ಪಾರ್ಟಿ ಚುನಾವಣೆ ಅಲ್ಲ, ಮೊದಲು ಅರ್ಥ ಮಾಡ್ಕೊಡ್ಬೇಕು. ಇದು ಬಿಜೆಪಿಗೆ ಓಟ್ ಕೊಡಿ, ಕಾಂಗ್ರೆಸ್ಗೆ ಓಟ್ ಕೊಡಿ, ಕಮ್ಯುನಿಸ್ಟ್ ಓಟ್ ಕೊಡಿ ಅಂತಲ್ಲ. ಇದು ಪ್ರಥಮ ಪ್ರಾಶಸ್ತ್ಯ, ದ್ವಿತೀಯ ತೃತೀಯ ಎಲ್ಲರಿಗೂ ಓಟ್ ಕೊಡ್ಬೋದು. ಇಲ್ಲಿ ಕುಳಿತಿರೋರು ಎಲ್ಲರಿಗೂ, ಸ್ಪರ್ಧೆ ಮಾಡಿರೋರಿಗೆ ಎಲ್ಲರಿಗೂ ಓಟ್ ಕೊಡುವ. ಇದು ಮೊದಲನೇದು. ಏನು, ಯಾರು ಯಾರಿಗೆ? ಪುಟ್ಟಸ್ವಿ ಶೆಟ್ಟರಿಗೆ ಮೊದಲನೇ ಪ್ರಾಶಸ್ತ್ಯ ಕೊಟ್ಟರೆ ಎರಡನೇದು ಪ್ರಾಶಸ್ತ್ಯ ಯಾರಿಗೆ ಕೊಡ್ಬೋದು? ಅವರು ಮತದಾರರು. ಶಿಕ್ಷಕರ ಕ್ಷೇತ್ರದ ಈ ವಿಧಾನ ಪರಿಷತ್ತಿನ ಚುನಾವಣೆನೇ ಹೀಗೆ, ಇದರಲ್ಲೇನು ಬದಲಾವಣೆ, ವಿಧಾನ ಪರಿಷತ್ ಚುನಾವಣೆನೇ ಹೀಗೆ. ಆದ್ದರಿಂದ ನಮ್ಮಲ್ಲಿ ಎಲ್ಲರಿಗೂ ಓಟ್ ಕೊಡ್ಬೋದು, ಇದೇನಿಲ್ಲ ಅಂತಕ್ಕಂಥ ಪ್ರಶ್ನೆ ಅಲ್ಲ. ಮತ್ತು ವಿಧಾನ ಪರಿಷತ್ ಅದರ ಹೆಸರು ಮೇಲ್ಮನೆ. ಮೇಲ್ಮನೆ ಯಾವಾಗಲೂ ಮೇಲ್ಮನೆಯಾಗಿಯೇ ಇರಬೇಕು. ನಾವು ಹಿಂದೆ ಬಹುಶಃ ಪುಟ್ಟಸ್ವಿ ಶೆಟ್ಟರಿಗೆ ಗೊತ್ತಿರಬೇಕು, ಎಂ ಪಿ ಎಲ್ ಶಾಸ್ತ್ರಿ ಅವರೆಲ್ಲ ಇದ್ದರು ಬಹಳ ಹಿಂದೆ. ಜೆ ಬಿ ಮಲ್ಲಾರಾಧ್ಯ ಇದ್ದರು, ರಾಮಕೃಷ್ಣ ಹೆಗ್ಡೆ ಇದ್ದರು, ಎ ಕೆ ಸುಬ್ಬಯ್ಯ ಇದ್ದರು, ನಾನಯ್ಯ ಇದ್ದರು. ಏನು ಒಂದೇ ಸಮಕ್ಕೆ ಭಾರಿ ಇಡೀ ಸದನದಲ್ಲಿ ಅಗಾಧವಾದಂಥ ಚಿಂತನೆಗಳು ನಡೀತಾ ಇತ್ತು. ಈಗ ವಿಧಾನಸಭೆಯಿಂದ ಆಯ್ಕೆ ಆಗ್ತಕ್ಕಂಥವರು ಅವ್ರ ಪಾರ್ಟಿಯವ್ರನ್ನೇ ಆಯ್ಕೆ ಮಾಡ್ತಾರೆ, ಹಣವಂತರನ್ನೇ ಆಯ್ಕೆ ಮಾಡ್ತಾರೆ, ಜಾತಿವಾದಿಗಳನ್ನೇ ಆಯ್ಕೆ ಮಾಡ್ತಾರೆ ಬಹಳ ಪ್ರಾಮಾಣಿಕವಾಗಿ ಅದರಲ್ಲೇನು, ಮತ್ತು ಬಂಧು ಬಳಗವನ್ನೇ ಆಯ್ಕೆ ಮಾಡ್ತಾರೆ, ಬೇರೆ ಇನ್ಯಾರನ್ನು ಆಯ್ಕೆ ಮಾಡೋದಿಲ್ಲ. ವಿಧಾನಸಭೆಯಿಂದ ಸುಲಭವಾಗಿ ಆಯ್ಕೆ ಆಗ್ತಕ್ಕಂಥ ಸ್ಥಳ ಅದು, ಬಹಳ ಸುಲಭವಾಗಿ ಅಲ್ಲಿಂದ ಅದೇನಿಲ್ಲ, ನಾಮಿನೇಷನ್ ಹಾಕಿದ ತಕ್ಷಣ ಏನಿದ್ರು ಫಲಿತಾಂಶ ಅವ್ರು ಗೆದ್ದರು ಅಂತಲೇ ತೀರ್ಮಾನ. ಆ ಥರ ಅಲ್ಲೂ ಎಲ್ಲಿ ನಡೀತದೆ ಅಂತ ಹೇಳಿದ್ರೆ, ಸೀಟ್ ತಗೊಳ್ಬೇಕಾದ್ರೆ ಅಲ್ಲೂ ಕೋಟಿ ಕೋಟಿ ಸೀಟ್ ತಗೊಳ್ಬೇಕಾದ್ರೆ ಅಸೆಂಬ್ಲಿಯಿಂದ ನನಗೊಂದು ಸೀಟ್ ಕೊಡಿ, ಕೋಟಿ ಕೋಟಿ ಕೊಡಕ್ಕಲ್ಲಿದ್ದಾರೆ. ಈ ರೇಟ್ ಹೆಂಗಿದೆ ಅನ್ನೋದಕ್ಕೆ, ಅಸೆಂಬ್ಲಿ ರೇಟ್ ಜಾಸ್ತಿ, ಅದು ಕೋಟಿ ಕೋಟಿ. ಎಷ್ಟೋ ಜನ ಈಗ ತಗೊಂಡು ಇದ್ದಾರೆ, ವಿಧಾನ ಪರಿಷತ್ಗೂ ಬಂದಿದ್ದಾರೆ, ಅಸೆಂಬ್ಲಿಗೂ ಬಂದಿದ್ದಾರೆ. ಇದು ಚುನಾವಣೆ ಅನ್ನೋದು ಹಾಳಾಗೋಗಿದೆ, ಇಂಥ ಪರಿಸ್ಥಿತಿ ಯಾವತ್ತೂ ಬಂದಿರಲಿಲ್ಲ. ಪದವೀಧರರು ಮತ್ತು ಶಿಕ್ಷಕರು, ಇದು ನಿಜವಾಗಲೂ ಈ ಎರಡು ಕ್ಷೇತ್ರ ಇದೆಯಲ್ಲ, ಇವರ ಕ್ಷೇತ್ರವೇ ಬೇರೆ, ಇವರ ಚಿಂತನೆಗಳೇ ಬೇರೆ. ನಾಮಿನೇಷನ್ ಅಂತೇಳಿ ಮೂರು, ಬಹಳ ಹಿಂದೆ ನಾಮಿನೇಷನ್ ಅಂತ ನಾಮಕರಣ ಅಂದರೆ ಗುಬ್ಬಿ ವೀರಣ್ಣ ಅವರಿದ್ದರು, ಬಿ ಜಯಮ್ಮ ಅವರಿದ್ದರು, ಟಿ ಚೌಡಯ್ಯ ಇದ್ದರು, ಎಂಥ ದಿಗ್ಗಜರು ಆ ಕಾಲದಲ್ಲಿ. ಈಗ ನಾಮಕರಣ ಅಂತಂದರೆ ರಾಜ್ಯಪಾಲರ ಜೊತೆಯಲ್ಲಿ ಮಾತಾಡ್ಕೊಳ್ತಾರೆ, ಯಾರನ್ನು ಬೇಕಾದ್ರೂ ನಾಮಕರಣ ಮಾಡ್ಕೊಂಡು ಬಂದ್ಬಿಡ್ತಾರೆ. ಅದು ವ್ಯಾಪಾರವೇ, ನಾಮಕರಣನು ವ್ಯಾಪಾರವೇ, ಈ ಮಟ್ಟಕ್ಕೆ ಬಂದುಬಿಟ್ಟಿದೆ. ಮತ್ತು ಈಗ ನಾವ್ಯಾರು, ನಾನಂತೂ ಪ್ರಾಮಾಣಿಕವಾಗಿ ನಾವು ಒಂದು ನಯಾ ಪೈಸ ನಾವು ಕೊಡೋ ಪ್ರಶ್ನೆ ಇಲ್ಲ, ಕೊಡ್ತೀರ ನೀವು ಇಲ್ಲ, ನೀವು ಇಲ್ಲ ತಾನೆ, ಯಾರು ಇಲ್ಲ. ಇದು ಒಂದು ಅದ್ಭುತವಾದ ಚಿಂತನೆ. ಇದರಲ್ಲಿ ನಾನು ಸುಮ್ಮನೆ ಬೆಳಗ್ಗೆ ಒಂದು ಲೆಕ್ಕ ಹಾಕ್ತೆ, ಇಲ್ಲಿ ಅರ್ಧಕ್ಕೆ ಬರುವಾಗ ನೀವು ಪುಟ್ಟಿ ಶೆಟ್ಟರೆ ಹೇಳ್ತೀನಿ ಪಾಪ, ಇಲ್ಲಿ ಹೇಳ್ಬೇಕಲ್ಲ ನೀವು. ಇದು ಒಂದು ವೋಟ್ಗೆ 5,000 ರೂಪಾಯಿ ಕೊಟ್ಟರೆ 6 ವರ್ಷದ ಅವಧಿ, ಒಂದು ದಿನಕ್ಕೆ
ಎರಡು ರೂಪಾಯಿ 15 ಪೈಸೆ ಬಂತು. 5,000 ರೂಪಾಯಿ ಕೊಟ್ರೆ, 5,000 ರೂಪಾಯಿ ಬರೀ 5,000 ಕೊಟ್ರೆ ಒಂದು ದಿನಕ್ಕೆ, ಆಮೇಲೆ 2,000 ಕೊಟ್ರೆ ಒಂದು ದಿನಕ್ಕೆ 90 ಪೈಸೆ ಬಂತು. ಒಂದು ದಿನಕ್ಕೆ ಒಂದು ಓಟಿಗೆ 50,000, 5,000 ಕೊಟ್ರೆ 21 ಮತದಾರರಿಗೆ ಒಟ್ಟು 10,50,000 ಕೊಡಬೇಕು. 10,50,000 ಒಂದು ಓಟಿಗೆ 2,000 ಕೊಟ್ಟು 21,000 ಮತದಾರರಿಗೆ 4,20,000 ಕೊಡಬೇಕು. ಆಯ್ತಾ? ವಾಚ್ಗಳು, ಈ ವಾಚ್ ಕೊಡುವಾಗ 12 ಗಂಟೆ ಕರೆಕ್ಟಾಗಿ ತೋರಿಸುತ್ತೆ, ಚುನಾವಣೆ ಮುಗಿದ ಮೇಲೆ 13 ಗಂಟೆ ತೋರಿಸುತ್ತೆ. ಎಲ್ಲ ಡೆಬ್ಬಿ ವಾಚ್ಗಳು ಹಂಚ್ಬಿಡ್ತಾರೆ, ತಗೊಳ್ಳಿ ವಾಚ್ ಕಟ್ಕೊಳ್ಳಿ. ಅದು ಒಂದು ಇವರು ಚುನಾವಣೆ ಮುಗಿದ ನಂತರ ಕೆರೆಯರಿ ಹತ್ರ ಹೋಗಿ ಕೈ ಹಿಂಗ ಅಂದಾದ್ರೆ ಬೆಳಿಗ್ಗೆ 7 ಗಂಟೆ 12 ಗಂಟೆ ತೋರಿಸ್ತದೆ, 12 ಗಂಟೆ 13 ಗಂಟೆ ತೋರಿಸ್ತದೆ, 13:22 ತೋರಿಸ್ತದೆ ಹಣ ಬರ. ಆಯ್ತಾ? ಆಮೇಲೆ ಈಗ ನಮಗೆ ಒಂದು ಓಟಿಗೆ 5,000 ಕೊಟ್ರೆ 6 ವರ್ಷದಲ್ಲಿ ಒಂದ್ ದಿನಕ್ಕೆ 2 ರೂಪಾಯಿ 15 ಪೈಸೆ. ಅದ್ಯಾತಕ್ಕಾಗ್ಬೋದು ಅಂತ ಯೋಚನೆ ಮಾಡಿದ್ರೆ, ಒಂದು ಮಸಾಲೆ ದೋಸೆ 120 ರಿಂದ 150 ರೂಪಾಯಿ, ಒಳ್ಳೆ ತುಪ್ಪದ ದೋಸೆ, ತುಪ್ಪದಲ್ಲಿ ಅದ್ಭುತವಾಗಿ ಮಸಾಲೆ ದೋಸೆಯನ್ನು ಮಾಡಿಬಿಟ್ರೆ 120 ರಿಂದ 150. ಇವ್ರು ಕೊಡೋದು ಒಂದ್ ದಿನಕ್ಕೆ 2 ರೂಪಾಯಿ 15 ಪೈಸೆ, ಒಂದು ಮಸಾಲೆ ದೋಸೆಗೆ 120 ರಿಂದ 150. ಹೌದಲ್ವಾ? ಇದು ಇವ್ ಕೊಡೋದು 2 ರೂಪಾಯಿ, 6 ವರ್ಷಕ್ಕೆ ಲೆಕ್ಕ ಹಾಕೋದು 2 ರೂಪಾಯಿ. ಆಯ್ತಾ? ಈ 12 ಗಂಟೆ 9,000 ಸರ್, 5,000 ಅಲ್ಲ 9,000 ಇರ್ಲಿ, 5,000 ಅಂತ ಕೇಳೋಣ, ಸ್ವಲ್ಪ ಕಡಿಮೆನೆ ಹಾಕೋಣ, ತಪ್ಪಲ್ಲಿ ಕಡಿಮೆ ಹಾಕೋಣ. ನೋಡಿ ನೋಡಿ, ಇವರು 9 ಕೊಡ್ತಾರೆ ಅಂತ ಹೇಳ್ತಾರೆ, ನಾನು ಇಲ್ಲ ಅಂತ ಹೇಳ್ತೇನೆ. ಆಯ್ತಾ? ಆಮೇಲೆ ಮಸಾಲೆ ದೋಸೆ, ಒಂದು ಕಾಫಿ 75 ರೂಪಾಯಿ, ಅದು ಒಂದು ಕಾಫಿ ಒಳ್ಳೆ ಗಮಗಮ ಅನ್ನೋ ಕಾಫಿ 75 ರೂಪಾಯಿ. 100, 150, 75 ಸೇರಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ 275 ಆಯ್ತು. ನಾವು 2 ರೂಪಾಯಿ 15 ಪೈಸೆ ಬರ್ತೀವಿ ಕೊಡ್ರೆ. ಇದಕ್ಕೇನಾದರೂ ಉತ್ತರ ಕರ್ನಾಟಕದಲ್ಲಿ ಯಾರೋ ಹೇಳಿದ್ರು, ನಾನು ಅವರಿಗೆ ಖಂಡಿತ ಕೈ ಮುಂದೆ ಹೇಳ್ತೀನಿ, ಈ ಒಂದು ದರಿದ್ರ ಕೆಲಸಕ್ಕೆ ಯಾಕೆ ಬೇಡ, ಯಾರು ಉತ್ತರ ಕರ್ನಾಟಕದಲ್ಲಿ ಅಂಥ ಅದ್ಭುತವಾದಂಥ ಜನ, ಅದು ಇತಿಹಾಸ ಇರ್ತಕ್ಕಂಥದ್ದು. ನಮ್ಮಲ್ಲಿ ಒಂದು ದಿನಕ್ಕೆ ಹೆಣ್ಣು ಮಗಳಿಗೆ 500 ರೂಪಾಯಿ ಕೊಡ್ತೀವಿ ನಾವು ಕೂಲಿ ಜಮೀನಿನಲ್ಲಿ ಕೆಲಸ ಮಾಡೋದಕ್ಕೆ, ಗಂಡ ಆಳಿಗೆ 700 ರೂಪಾಯಿ ಕೊಡ್ತೀವಿ. ಹೌದಾ? ಆದ್ದರಿಂದ ಉಪಾಧ್ಯಾಯರುಗಳನ್ನ ದುಡ್ಡಲ್ಲಿ ಎಳೆಯಕ್ಕೆ ಹೋಗ್ಬೇಡಿ. ಶಿಕ್ಷಕರು ಉಪಾಧ್ಯಾಯರು ಅಂತ ಹೇಳಿದ್ರೆ ರಾಷ್ಟ್ರಪತಿಗಿಂತ ದೊಡ್ಡವರು, ರಾಷ್ಟ್ರಪತಿ ಅಭ್ಯರ್ಥಿಗೆ ವಿದ್ಯಾ ಕಲಿಸ್ತವರು ಅವರೇ, ಸಾಮಾನ್ಯ ಕಸಾವಡಿಯವನಿಗೆ ವಿದ್ಯಾ ಕಲಿಸ್ತವರು ಅವರೇ. ಅಂದರೆ ಸಂವಿಧಾನದಲ್ಲಿ ರಾಷ್ಟ್ರಪತಿ ಬಹಳ ಉನ್ನತವಾದ ಮಟ್ಟದಂಥ ಇರ್ತಕ್ಕಂಥವರು. ನಮ್ಮ ಶಿಕ್ಷಕರು ರಾಷ್ಟ್ರಪತಿಗಿಂತ ಎತ್ತರವಾದವರು. ನಾನು ಸರ್ಕಾರವನ್ನು ಕೇಳ್ತೇನೆ, ಶಿಕ್ಷಕರು ಬೀದಿಗೆ ಬರಬಾರ್ದು, ಯಾವುದೇ ಬೇಡಿಕೆಗಳನ್ನು ಒತ್ತು. ಸ್ವಾತಂತ್ರ್ಯ ಉದ್ಯಾನವನಕ್ಕೆ ಬಂದು ದಿನಗಟ್ಟಲೆ ಸತ್ಯಾಗ್ರಹ ಮಾಡಿ ಕಣ್ಣೀರು ಸುರಿಸಿ ಹೋಗಬಾರ್ದು. ಶಿಕ್ಷಕರ ಕಣ್ಣೀರು ಅದು ಒಳ್ಳೆಯದಲ್ಲ, ಯಾವುದೇ ಸರ್ಕಾರ ಬರಲಿ ಒಳ್ಳೆಯದಲ್ಲ. ಶಿಕ್ಷಕರ ಕಣ್ಣೀರು ಬಹಳ ಅತ್ಯಂತ ನೋವು, ಅವರು ಅನುಭವಿಸ್ತಿರೋ ನೋವು. ಶೌಚಾಲಯ ತೊಳೆಯವರು ಶಿಕ್ಷಕರೇ, ಈಗ ಕಸ ಒಡೆಯವರು ಶಿಕ್ಷಕರೇ,
ಇತರ ಆಗೋಗಿದೆ. ನಾನು ವಟಾಲ್ ನಾಗರಾಜ್ ಅಂದರೆ ಚಳುವಳಿಗಾರರು, ಚಳುವಳಿಗಾರ ಅಂದರೆ ವಟಾಲ್ ನಾಗರಾಜ್, ಅದರಲ್ಲಿ ಅನುಮಾನ ಇಲ್ಲ. ಆದ್ದರಿಂದ ಶಿಕ್ಷಕರ ಬೇಡಿಕೆ ಅವರು ಬಹಳ ಪ್ರಾಮಾಣಿಕವಾಗಿ ನಾನಂತೂ ಸ್ಪಂದಿಸ್ತೀನಿ, ಅವ್ರಿಗೆ ಗೊತ್ತಿದೆ, ಇಡೀ ರಾಜ್ಯಕ್ಕೆ ವಟಾಲ್ ನಾಗರಾಜ್ ಗೊತ್ತಿದೆ. ನಾನು ಒಂದೇ ಒಂದು ಕೊನೆಯದಾಗಿ, ಮೈಸೂರು ಪತ್ರಕರ್ತರ ಸಂಘ ಆದರ್ಶ, ಪ್ರಾಮಾಣಿಕತೆ, ನಂಬಿಕೆ, ಪ್ರೀತಿಯ ಜನ ಎಲ್ಲರೂ, ಬಹಳ ಜನ ನನ್ನ ಸ್ನೇಹಿತರುಗಳೇ, ಬಹಳ ಬಹಳ. ಆಮೇಲೆ ಶ್ರೀಮಾನ್ ಬೊಮ್ಮಾಯಿ ಸರ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಬಹಳ ಅವಘಡಗಳು ನಡೀತು ಶಿಕ್ಷಣ ಕ್ಷೇತ್ರದಲ್ಲಿ. ಪಠ್ಯಕ್ರಮಗಳಲ್ಲಿ ಭಾರಿ ಬದಲಾವಣೆ ತಂದರು. ಅಲ್ಲಿ ಕೋಮುವಾದವನ್ನೇ ಬಾಳವಾಗಿ ಪ್ರತಿಪಾದಿಸಿದರು. ಅನೇಕ ಚಳುವಳಿಗಳಾಯಿತು, ಒಡೆದಾಟಗಳಾಯಿತು, ಭಾಳಷ್ಟು ಮಂದಿ ಮೇಲೆ ಕೇಸಾಯಿತು. ಇದೆಲ್ಲ ಇವತ್ತು ರಾಜ್ಯದಲ್ಲಿ ಒಂದು ವರ್ಷ ಆಗಿದೆ, ಅಂಥದ್ದು ಯಾವುದಾದ್ರು ಒಂದು ಘಟನೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದೇ ಇವತ್ತು ಇಲ್ಲ ಪಠ್ಯಕ್ರಮಗಳಲ್ಲಿ ಕೂಡಲೇ ಬಂದ ತಕ್ಷಣ ಬದಲಾವಣೆ ಮಾಡಿದರು. ಅಲ್ಲಲ್ಲ, ನಾವು ಹೇಳ್ತೀನಿ ಸರ್, ತಾವು ತಗೊಳ್ಳಿ, ಸ್ವಲ್ಪ ತಗೊಳ್ಳಿ ಸರ್. ನ್ಯೂ ಎಜುಕೇಷನ್ ಪಾಲಿಸಿ ಬಂತು. ನ್ಯೂ ಎಜುಕೇಷನ್ ಪಾಲಿಸಿನಲ್ಲಿ ಇದ್ದಂಥ ಸಮಸ್ಯೆಗಳ ಬಗ್ಗೆ ಗಂಟೆಗಟ್ಟಲೆ ವಿಧಾನ ಪರಿಷತ್ತಲ್ಲಿ ನಾನು ಮಾತನಾಡಿದ್ರನ್ನ ಯೂಟ್ಯೂಬ್ ಚಾನಲಲ್ಲಿ ಈಗ ಹಾಕಿ ಮರಿತಿಬೇಗೌಡ ಎಮ್ ಎಲ್ ಸಿ ಅಂತ ಓಡಿರಿ. ಆ ಶಿಕ್ಷಣ ವ್ಯವಸ್ಥೆ ಬಗ್ಗೆ, ಆಗ ನಡೆದಂಥ ಘಟನೆಗಳ ಬಗ್ಗೆ ಗಂಟೆಗಟ್ಟಲೆ ನಾನು ಮಾತನಾಡಿರ್ತಕ್ಕಂಥದ್ದು ನೀವು ಯೂಟ್ಯೂಬ್ನಲ್ಲಿ ನೋಡ್ಬೋದು. ನಾನು ಆವತ್ತು ವಿದ್ಯಾರ್ಥಿಗಳ ಹಿತಚಿಂತಕರಾಗಿ ಇವತ್ತು ಎಸ್ ಸಿ ಪಿ ಅನ್ನೋದನ್ನು ಏನು ತಂದಿದೆ ಈ ಸರ್ಕಾರ, ಆ ನ್ಯೂನತೆಗಳನ್ನು ಸರಿಪಡಿಸ್ಲಿಕ್ಕೆ ಅದನ್ನು ಬೆಂಬಲಿಸಿ ನಾನು ಅಂದೇ ಮಾತನಾಡ್ದಂಥವನು. ತಾಸುಗಟ್ಟಲೆ ಮಾತಾಡಿದ್ದೀವಿ, ಇದನ್ನು ನೀವು ಯೂಟ್ಯೂಬಲ್ಲಿ ನೋಡಿ. ಇದು ನನ್ನ ಎಲ್ಲ ಶಿಕ್ಷಕ ಬಂಧುಗಳಿಗೆ, ಎಲ್ಲ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಿಗೆ ಗೊತ್ತಿರತಕ್ಕಂಥ ವಿಚಾರ. ನಿಮ್ಮ ಮಾಧ್ಯಮದಲ್ಲೇ ಇದೆ, ನಿಮ್ಮ ಫೋನಲ್ಲೇ ಇದೆ, ತೆಗೆದು ನೋಡಿ, ಮಾತಾಡಿದ್ದೀನಿ. ನಾನು ಎಂದೂ ಕೂಡ ಹಿಂದೆ ಸರಿದಿಲ್ಲ ಯಾವ ಸಂಗತಿ ಬಗ್ಗೆನೂ ಕೂಡ. ನನ್ನ ಸದನದಲ್ಲಿ ನನ್ನ ಎಲ್ಲ ಚಟುವಟಿಕೆಗಳ ಬಗ್ಗೆ ನೀವು ಯೂಟ್ಯೂಬ್ನಲ್ಲಿ ನೋಡಿ ನೋಡಿ, ಇಲ್ಲೇ ನಾನು ತಿಳಿಸಿದ್ದೇನೆ. ಯೂಟ್ಯೂಬ್ ನೋಡಿರಿ, ನನ್ನ ಎಲ್ಲ ಚಟುವಟಿಕೆಗಳನ್ನು ಗಮನಿಸಿ ಶಿಕ್ಷಕ ಬಂಧುಗಳೇ ಅಂತ. ಥ್ಯಾಂಕ್ ಯು. ಮಾನ್ಯ ಒಂದು ನಿಮಿಷ ಕೇಳ್ಕೊಂಡಿದ್ದೀನಿ ಅವ್ರನ್ನ. ಇವತ್ತೇನು 24 ವರ್ಷ ವಿಧಾನ ಪರಿಷತ್ತಲ್ಲಿದ್ದು ಅವ್ರು ಏನು ಹೇಳಿದ್ದಾರೆ, ನಾವು ಯೂಟ್ಯೂಬ್ ವೇತನ ಆಯೋಗದ ವರದಿಯನ್ನು ಅವ್ರು ಕೊಡ್ತೀನಿ ಅಂದ್ರೂ ಸಿದ್ದರಾಮಯ್ಯನವರು ಬೇಕು ಅಂತಲೇ ನಿಧಾನ ಮಾಡ್ತಾ ಇರೋದು ಸತ್ಯ. ಮತ್ತು ಓ ಪಿ ಎಸ್ಗೆ ಒಂದು ಕಮಿಟಿ ಮಾಡವ್ರೆ, ಕಮಿಟಿ ಮಾಡಿದ್ರೆ ಸತ್ತೋಯ್ತು ಅಂತ. ಆ ಕಮಿಟಿ ಯಾವುದು ಯಾವಾಗ ಆಯ್ತದೆ ಅದು ಸತ್ತೋಯ್ತು ಅಂತ, ಕಮಿಟಿ ಬರೋದಿಲ್ಲ. ಆ ಕಾರಣಕ್ಕೆ ನಾನು ಹೇಳ್ತೀನಿ ಏನು ಸಿದ್ದರಾಮಯ್ಯನವ್ರನ್ನ ಇವತ್ತು ಡಿಫೆಂಡ್ ಮಾಡ್ತಾ ಇದ್ದಾರೆ. ನಾನು ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಶಿಕ್ಷಕರ ಬಗ್ಗೆ ಕಾಳಜಿ ಇದ್ದರೆ, ನೀವು ನಿಜವಾಗಿ ಮರ್ತಿಬೇಗೌಡರು ಹೇಳಿದಾಗೆ ಇದ್ದರೆ, ನೀವು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ. ಸರ್ ಒಂದು ವಿಚಾರ, ಒಂದು ನಿಮಿಷ ಅವಕಾಶ ಕೊಡಿ, ಹೇಳ್ತೀನಿ. ಇವತ್ತು ಖಾಸಗಿ ಶಾಲಾ ಕಾಲೇಜುಗಳು ರಾಜ್ಯದಲ್ಲಿದ್ದಾವೆ, ಖಾಸಗಿ ಅನುದಾನಿತ ಶಾಲಾ ಕಾಲೇಜುಗಳು ರಾಜ್ಯದಲ್ಲಿದ್ದಾವೆ. ತಾವು ಹೇಳಿದಾಗೆ ಇವತ್ತು ಗುಣಾತ್ಮಕ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾವೆ. ಇವತ್ತು ಅವರು ಮಾನ್ಯತಾ ನವೀಕರಣ ಮಾಡಬೇಕಾದ್ರೆ ಅಧಿಕಾರಿಗಳು ಕಟ್ಟುನಿಟ್ಟಿನ ನಿಯಮಗಳನ್ನು ಹಾಕಿದ್ದಾರೆ. ಒಂದು ವರ್ಷಕ್ಕೊಂದು ಮಾನ್ಯತೆ ಕೊಡ್ತಾರೆ, 5 ವರ್ಷಕ್ಕೊಂದು ಕೊಡಬೇಕು. ಇವ್ರು ಇಷ್ಟು ವರ್ಷ ಇದ್ದಾರೆ. ಇವತ್ತು ನಾನು ಕೂಡ ಇವ್ರನ್ನ ಕೇಳ್ಕೊಂಡಿದ್ದೀನಿ, ಮಾನ್ಯತೆ ನವೀಕರಣವನ್ನು ಸರಳೀಕರಣ ಮಾಡಿ, ಆ ನಿಯಮಗಳನ್ನು ಸರಳೀಕರಣ ಮಾಡಿ. ಇವತ್ತಿಗೂ ಮಾಡಿಲ್ಲ, ಇವತ್ತಿಗೂ ಕೂಡ. ಇವತ್ತು ಲಂಚ ಅನ್ನೋದು ಲಂಚ ಲಂಚ ಲಂಚ. ಇವತ್ತು ಮೇಲ್ಗಡೆಯಿಂದ ಸೆಕ್ರೆಟ್ರಿಯಿಂದ ಹಿಡಿದು ಬಿ ಇ ಒ ಗಂಟನೂ ಲಂಚ ನಡೀತಾ ಇದೆ ಮಾನ್ಯತಾ ನವೀಕರಣದ ಬಗ್ಗೆ, ಗುಣಾತ್ಮಕ ಶಿಕ್ಷಣದ ಬಗ್ಗೆ, ಮೌಲ್ಯಾಧಾರಿತ ಶಿಕ್ಷಣದ ಬಗ್ಗೆ. ಇವತ್ತು ಏನು ಎಸ್ ಸಿ ಪಿ ಹೊರಡಿಸಿದ್ದಾರೆ ಅದ್ರ ಬಗ್ಗೆ ನಾವು ಅಮೂಲಾಗ್ರವಾಗಿ ಚರ್ಚೆ ಮಾಡಬೇಕು, ಗುಣಾತ್ಮಕ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಸರ್ ಭಾಳ ಹೇಳ್ತಾ ಇದ್ದಾರೆ ನನ್ನ ಚಟುವಟಿಕೆಗಳ ಬಗ್ಗೆ, ಕಾಂಗ್ರೆಸ್ಸು ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ. ನೀವು ಅವಕಾಶ ಕೊಟ್ಟರೆ 3 ತಾಸು
ನಾನು ಏನೇನು ಮಾಡಿದ್ದೀನಿ, ಸಿದ್ದರಾಮಯ್ಯವ್ರು ಏನೇನು ಮಾಡಿದ್ದಾರೆ ಅನ್ನೋದನ್ನ ಈ ವೇದಿಕೆಯಲ್ಲೇ ನಿರ್ಗಳವಾಗಿ ಮಾತಾಡ್ತೀನಿ. ಯಾವುದೇ ಮಾಹಿತಿ ಇಲ್ಲದೇ ನಾನು ಮಾತಾಡ್ತೀನಿ. ಇದೆಲ್ಲ ಬಿಡಿ, ಇದೆಲ್ಲ ದಯವಿಟ್ಟು. ಮತ್ತೊಂದು ವಿಚಾರ, ತಾವು ಏನು ಹೇಳಿದಿರಿ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ, ಈಗಾಗಲೇ ಅದು ವಿಚಾರಣೆಯ ಬಹು ಹಂತಗಳಲ್ಲಿ ಇದೆ ಮತ್ತು ನ್ಯಾಯಾಲಯಗಳಲ್ಲಿದೆ. ಆ ವಿಚಾರದ ಬಗ್ಗೆ ನಾನು ಈ ದಿನ ಏನನ್ನು ಕೂಡ ಹೇಳಲಿಕ್ಕೆ ಬಯಸೋದಿಲ್ಲ. ಆದರೆ ಆ ಪೆನ್ ಡ್ರೈವ್ ಪ್ರಕರಣ ಈಗ ಕಾನೂನಿನ ಚೌಕಟ್ಟಿನಲ್ಲಿ ಇರೋದರಿಂದ ನಾನು ಆ ತಪ್ಪು ಮಾಡಿರ್ತಕ್ಕಂಥವ್ರಿಗೆ ಆ ಪ್ರಕರಣದಲ್ಲಿ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಅಲ್ಲಿ ಯಾರಾದರೂ ಸಂತ್ರಸ್ತರು ಇದ್ದರೆ, ದೂರುದಾರರು ಇದ್ದರೆ ಅವರಿಗೆ ಸಾಮಾಜಿಕ ನ್ಯಾಯ ದೊರಕಬೇಕು, ಅದನ್ನು ಘನ ಸರ್ಕಾರ ಮಾಡಬೇಕು ಮತ್ತು ನ್ಯಾಯಾಲಯಗಳು ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಇದ್ರ ಬಗ್ಗೆ ಬೇರೆ ಯಾವುದೇ ಚರ್ಚೆಗೂ ಕೂಡ ನಾನು ಏನನ್ನು ಕೂಡ ಪ್ರತಿಕ್ರಿಯಿಸೋದಲ್ಲ. ದಯವಿಟ್ಟು ಸರ್ ನನ್ನ ಒಪಿನಿಯನ್ ಹೇಳ್ಬಿಡ್ತೀನಿ, ಆಮೇಲೆ ದಯವಿಟ್ಟು ಪ್ರಶ್ನೆ ಕೇಳಿ. ಪ್ಲೀಸ್ ಪ್ಲೀಸ್ ಸರ್, ಈಗ ಇಷ್ಟೊತ್ತು ಮೂರು ಜನ ಹಿರಿಯರು ಮಾತಾಡಿದ್ದಾರೆ, ಒಂದು ನಿಮಿಷ ಪ್ಲೀಸ್ ನಮಗೂ ಅವಕಾಶ. ಶಿಕ್ಷಕರು ಈಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ನಮಗೆ ಖಾತ್ರಿ ಇಲ್ಲ ಸರ್. ಸರ್, ಶಿಕ್ಷಕರು ಈಸ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಖಾತ್ರಿ ಇಲ್ಲ. ಆದರೆ ಇದನ್ನು ಓಪನ್ ಅಪ್ ಆಗಿ, ಇದು ಜನಸಮುದಾಯವೇ ಮಾತಾಡ್ತಾ ಇದೆ, ನಮ್ಮ ಶಿಕ್ಷಕರಲ್ಲ. ಮೈತ್ರಿ ಅಭ್ಯರ್ಥಿ ವಿವೇಕಾನಂದ ಅವರು, ನೀವು ಈಗ ನೀವು ಮಾಧ್ಯಮದವ್ರಿಗೆ ಗೊತ್ತಿಲ್ಲದೆ ನಿಮ್ಮ ಮಾಧ್ಯಮದ ಮೂಲಕನೇ ಪತ್ರಿಕೆಗಳಲ್ಲೇ ವರದಿಯಾಗಿದೆ, ಅವ್ರು ವಾಚ್ ಹಂಚ್ತಾ ಇರೋದು, ಅದನ್ನು ನಿಮ್ಮ ಪತ್ರಿಕೆಗಳಲ್ಲೇ ಬರೆದಿದ್ದೀರಿ, ಮಾಧ್ಯಮಗಳಲ್ಲಿ ತೋರಿಸಿದ್ದೀರಿ ನೀವು. ಇದು ನಾನು ಹೇಳಬೇಕಾ? ಅಲ್ಲ, ನನ್ನ ಮಾಹಿತಿ ಅಲ್ಲ, ನೀವೇ ಬರೆದಿರ್ತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ ಅಪ್ಪ. ಸ್ವಲ್ಪ ಸರ್, ಇಲ್ಲ, ನಾನು ಪ್ರಥಮವಾಗಿ ಕಾಂಗ್ರೆಸ್ ಪಕ್ಷದಿಂದ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ನಾನು ಫಸ್ಟ್ ಟೈಮ್ ಕಾಂಗ್ರೆಸ್ ಪಾರ್ಟಿಯಿಂದ ಆರಿಸಿ ಬಂದೆ. ಎರಡನೇ ಬಾರಿ ಪಕ್ಷೇತರ ಆರಿಸಿ ಬಂದೆ. ಆಮೇಲೆ ಎರಡು ಬಾರಿ ಜೆ ಡಿ ಎಸ್ ಪಾರ್ಟಿಯಿಂದ ಆರಿಸಿ ಬಂದೆ. ನಾನು ಈಗ ಜೆ ಡಿ ಎಸ್ ಪಾರ್ಟಿಯಿಂದ ನಾನು ಅವರೇನು ನನಗೆ ಹೊರೆ ದಬ್ಬಲಿಲ್ಲ, ಹೊರಗಡೆ ಬಂದೆ. ಕಾರಣ, ಅಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಾಮಾಜಿಕ ಬದ್ಧತೆ ಇಲ್ಲ, ಆ ಪಕ್ಷದ ನಾಯಕರನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಭಾಳ ದೀರ್ಘಕಾಲ ಆ ಪಕ್ಷದಲ್ಲಿ ಇದ್ದುಕೊಂಡು ಸದಸ್ಯನಾಗಿ ನಾನು ಕೆಲಸ ಮಾಡಿದಂಥವನು. ಕೆಲವು ಸಂದರ್ಭಗಳಲ್ಲಿ ನಮ್ಮ ಸದನದಲ್ಲೇ ರೈತರ ವಿಧೇಯಕ ಬಂದಂಥ ಸಂದರ್ಭದಲ್ಲಿ ಆ ರೈತರ ವಿರೋಧಿ ವಿಧೇಯಕಕ್ಕೆ ಬೆಂಬಲ ಸೂಚಿಸಬೇಕು ಅನ್ನುವಂಥದ್ದನ್ನು ಕೂಡ ನಮ್ಮ ಪಕ್ಷದ ನಾಯಕರು ಸೂಚಿಸಿದರು. ಆ ಸಂದರ್ಭದಲ್ಲಿ ನನಗೆ ಭಾಳ ಮುಜುಗರ ಆಯಿತು. ಎ ಪಿ ಎಂ ಸಿ ವಿಧೇಯಕದ ಬಗ್ಗೆನೂ ಕೂಡ ಅದೇ ಬಂತು. ಅದನ್ನು ಕೂಡ ನಾನು ಪಕ್ಷದ ವೇದಿಕೆಯಲ್ಲೂ ವಿರೋಧಿಸಿದ್ದೆ, ಸದನದಲ್ಲೂ ಕೂಡ ನಮ್ಮ ಪಕ್ಷದ ನಿಲುವನ್ನು ನಾನು ವಿರೋಧ ಮಾಡಿದೆ. ಇಂಥ ಹತ್ತು ಹಲವಾರು ಸಮಸ್ಯೆಗಳು, ಪಕ್ಷದ ಸಂಘಟನೆ ಇರ್ಬೋದು, ಕಾರ್ಯಕರ್ತರ ಬಗ್ಗೆ ಇರ್ಬೋದು, ಅನೇಕ ನೋವಿನ ಸಂಗತಿಗಳಿಂದ ನಾನು ಆ ಪಕ್ಷದಿಂದ ಸುಮಾರು 4 ವರ್ಷಗಳಿಂದ ನಾನು ದೂರ ಸರಿದು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಾನು 5ನೇ ಬಾರಿಗೆ ಸ್ಪರ್ಧೆ ಮಾಡಿದ್ದೇನೆ. ನಾನು ಪಕ್ಷ ಬದಲಾಯಿಸಿರ್ಬೋದು, ಆದರೆ ಶಿಕ್ಷಕರ ಬಗ್ಗೆ, ಶಿಕ್ಷಣ ವ್ಯವಸ್ಥೆ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಆದ್ಯತೆಗಳು ನನ್ನ ಗುರಿಗಳಲ್ಲಿ ನಾನು ಎಂದೂ ಬದಲಾವಣೆ ಮಾಡಿಕೊಂಡಿಲ್ಲ, ಮುಂದೂ ಬದಲಾವಣೆ ಮಾಡಿಕೊಳ್ಳಲ್ಲ. ಕ್ವಶನ್ ಅರ್ಥ ಆಗಲಿಲ್ಲ ಸರ್. ಸರ್, ಅವರ ಈ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾದ ವಿಷಯ. ಈಗ ಏನು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ನನಗೂ ಕೂಡ ಬಂದಿರೋಂಗೆ ಕಾಂಗ್ರೆಸ್ ಕೂಡ ಹಂಚ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕಿಂತ ಪ್ರೂವ್ ಮಾಡೋಕ್ಕೆ ಹೋಗೋಕ್ಕಾಗಲ್ಲ. ಬೇಕು ಅಂದರೆ ಕಾಲಾವಕಾಶ ಕೊಟ್ಟರೆ ಖಂಡಿತ ನಾನು ಪ್ರೂವ್ ಮಾಡಿ ಸರ್. ಸಂವಿಧಾನದಲ್ಲಿ ಯಾರು ಬೇಕಾದ್ರೂ ಚುನಾವಣೆಗೆ ನಿಲ್ಲಬಹುದು ಅನ್ನೋದನ್ನ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ನಾವೆಲ್ಲ ಕಾನೂನು ತಜ್ಞ ಅಂತ ಹೇಳ್ತೀವಿ, ಅಂಥ ಕಾನೂನು ತಜ್ಞರು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಅವರು ಚುನಾವಣೆಗೆ ನಿಂತಿದ್ದಾರೆ.
ಎಲ್ಲರೂ ಹೇಳೋದು ಅವರೊಬ್ಬ ಇಂಡಸ್ಟ್ರಿಯಲಿಸ್ಟ್ಗೂ ಶಿಕ್ಷಣಕ್ಕೂ ಏನು ಸಂಬಂಧ ಅಂತ. ಈಗ ಹೇಳೋರು ಸುಮಾರು 24 ವರ್ಷಗಳಿಂದ ಸತತವಾಗಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯವರು ಸ್ಪರ್ಧೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಚುನಾಯಿತರಾಗಿದ್ದಾರೆ. ಏನೋ ಅವರ ಕೊಡುಗೆ, ಅವರ ಬುಕ್ಸಲ್ಲಿ ಇದೆ ಇದ್ದರೆ 4 ಕೊಡುಗೆಗಳನ್ನ ತಮ್ಮ ಬಾಯಿನಲ್ಲಿ ಹೇಳ್ಬೋದು. ಇದೇ ಉಪಸಭಾಪತಿ ಮಾಡಿದ್ದು ಅವರನ್ನ ನಮ್ಮ ಜೆ ಡಿ ಎಸ್ ಪಕ್ಷ ಅನ್ನೋದು ಎಲ್ರಿಗೂ ಗೊತ್ತು. ಅವರು ಉಪಸಭಾಪತಿಯಾಗಿದ್ದಾಗ ನಮ್ಮ ಜೆ ಡಿ ಎಸ್ ಪಕ್ಷನ ಎಷ್ಟು ಆಡಿ ಹೊಗಳಿದ್ರು. ಇವತ್ತು ಸಿದ್ದರಾಮಯ್ಯನವರು ಏನು ಮಾಡಿದ್ರು ಅಂತ ಹೇಳ್ತಿದ್ದಾರೆ, ಅದೇ ಮುಖ್ಯಮಂತ್ರಿಗಳಾಗಿದ್ದ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ಗೋವಿಂದೇಗೌಡರು 100,000 ಉಪನ್ಯಾಸಕರನ್ನು ನೇಮಕ ಮಾಡಿದ್ರು. ಇಲ್ಲಿವರೆಗೆ ಯಾವ ಕಾಂಗ್ರೆಸ್ ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷ ಇರ್ಬೋದು ಯಾವುದೇ ಪಕ್ಷ ಆಗಲಿ, ಜೆ ಡಿ ಎಸ್ ಪಕ್ಷ ಉಪನ್ಯಾಸಕರಿಗೆ ಮಾಡಿರೋಂಥ ಒಂದು ಸಾಧನೆನ ಯಾರೂ ಮಾಡಿಲ್ಲ. ಜೊತೆಗೆ ಕುಮಾರಸ್ವಾಮಿ ಸರ್ಕಾರ ಕೂಡ ಮೈತ್ರಿ ಸರ್ಕಾರ ಇದ್ದಾಗ ಹಲವಾರು 1,000,000,000,000 ರೂಪಾಯಿ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ, ಹಲವಾರು ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ಓಪನ್ ಮಾಡಿದ್ದಾರೆ. ಆದ್ದರಿಂದ ನಾನು ಹೇಳಿದ್ರು ಇಲ್ಲಿ ಶಿಕ್ಷಣಕ್ಕೆ ಒಬ್ಬ ಶಿಕ್ಷಣ ತಜ್ಞರು ಅಂತ ಹೇಳ್ಕೊಂಡವರು ಯಾವ ಕೆಲಸನೂ ಮಾಡಿಲ್ಲ. ಆದರೆ ನೀನು ಹೇಳೋದು ಒಬ್ಬ ವಿವೇಕಾನಂದರು ಹೇಳ್ತಾರೆ, ನನಗೆ ಇಲ್ಲಿ ಯಾವ ಹಣದ ಅವಶ್ಯಕತೆ ಇಲ್ಲ, ಏನು ಸ್ಯಾಲ್ರಿ ಬರುತ್ತೆ ಆ ಸ್ಯಾಲ್ರಿನ ನಾನು ಈಗ ಮೇಯ್ನ್ ಆಗಿ ಬೇಕಾಗಿರೋದು ಶಿಕ್ಷಕರು ಭಾಳ ಕಷ್ಟದಲ್ಲಿದ್ದಾರೆ, ಅವರು ಉದ್ಧಾರ ಆಗೋದು ಮುಖ್ಯ. ಶಿಕ್ಷಕರು ಅಂತ ಹೇಳಿ ಶಿಕ್ಷಕರಿಗೇ ಮೋಸ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ? ಆದರೆ ಅವ್ರು ಹೇಳ್ತಾರೆ ಶಿಕ್ಷಕರು ಉದ್ಧಾರ ಆಗಬೇಕು, ಶಿಕ್ಷಕರು ಬೆಳಿಬೇಕು, ಶಿಕ್ಷಕರ ಮಕ್ಕಳಿಗೆ ಶಾಲೆಗೆ ಸೇರಿಸೋಕ್ಕೆ ಅವ್ರಿಗೆ ಭಾಳ ಕಷ್ಟ ಇದೆ. ಇಂಥ ಸಂದರ್ಭದಲ್ಲಿ ನನಗೆ ಏನು ಬರುತ್ತೋ ಸ್ಯಾಲ್ರಿ, ಆ ಸ್ಯಾಲ್ರಿ ನಾನು ಶಿಕ್ಷಣ ಸಂಸ್ಥೆಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಕೆಲಸ ಮಾಡೋದು ಮುಖ್ಯ ಹೊರತು ಅವರ ಎಜುಕೇಷನ್ ಇಲ್ಲಿ ಅಪ್ರಸ್ತುತ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಸರ್, ಶಿಕ್ಷಣದ ಸಮಸ್ಯೆ, ಓಲ್ಡ್ ಪೆನ್ಷನ್ ಸ್ಕೀಮ್ ಆ್ಯಂಡ್ ನ್ಯೂ ಪೆನ್ಷನ್ ಸ್ಕೀಮ್ ಬಗ್ಗೆ ಸರ್ ಇವತ್ತು ಇಲ್ಲ ಇಲ್ಲ ಪೂರ್ವ ನಿಗದಿತ ಕಾರ್ಯಕ್ರಮ ಇತ್ತು, ಪೂರ್ವ ನಿಗದಿತ ಕಾರ್ಯಕ್ರಮ ಇತ್ತು. ಚುನಾವಣೆ 2-3 ದಿನ ಇರೋದ್ರಿಂದ ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡಿರೋದ್ರಿಂದ ಓಕೆ.